ಅದೇ ಪ್ರಶ್ನೆ ಬರ್ತಿದ್ದೆ ನಿಮ್ಗೆ. ಅದು ಬೇಡ ಬಿಡಿ ಈ ಸಂದರ್ಭದಲ್ಲಿ ಸರ್. ಆಯ್ತು, ಈಗ ಇದನ್ನ ಹೈಲೈಟ್ ಮಾಡಿ, ಅದನ್ನ ಬೇಕಾದ್ರೆ. ಈಗ ವರಿಷ್ಠರು ನಮ್ಮ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಮತ್ತು ರೇವಣ್ಣ ಅವರು ಎಲ್ಲ ಹಿರಿಯರು ನಮ್ಮ ಪಕ್ಷದ ಮುಖಂಡರೆಲ್ಲ ಸೇರಿ ತೀರ್ಮಾನ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲ ನಾವು ಶಾಸಕರು ಬದುವಾಗಿರ್ತೇವೆ. ತಾವು ಹೇಳಿರೋ ಪ್ರಶ್ನೆ ನನ್ನ ಒಪಿನಿಯನ್, ವರಿಷ್ಠರು ಏನ್ ತೀರ್ಮಾನ ಮಾಡಿದ್ರೆ ನಾವೆಲ್ಲ ಶಾಸಕರು ಬದ್ಧವಾಗಿರ್ತೀವಿ ಸರ್. ಸರ್ ಇಲ್ಲ, ಖಂಡಿತ ಇಲ್ಲ. ಆ ವರ್ಗ ಈ ವರ್ಗ ಅಂತಿಲ್ಲ. ಈ ಹಿಂದೆ ನಾವು ಕಾಂಗ್ರೆಸ್ ಅವ್ರ ಜೊತೆನೂ ಮೈತ್ರಿಲಿ ಸರ್ಕಾರ ಮಾಡಿದ್ವಿ, ಅದೇ ತರ ಬಿಜೆಪಿ ಅವ್ರ ಜೊತೆ ನಾವು ಸರ್ಕಾರನ ರಚನೆ ಮಾಡಿದ್ವಿ. ಯಾವತ್ತೂ ಕೂಡ ನಾವು ವೈಯಕ್ತಿಕವಾಗಿ ನಾವು ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ನಾವು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವ್ರ ಜೊತೆ ನಾವು ಯಾವ ತರ ನಡ್ಕೋತೀವಿ ಅನ್ನೋದ್ ಮೇಲೆ ಹೋಗುತ್ತೆ. ಹಾಗಾಗಿ ಆ ಪ್ರಶ್ನೆ ಇಲ್ಲ. ನಾವು ಯಾವುದೇ ಪಕ್ಷದ ಜೊತೆ ಹೋದ್ರು ಕೂಡ ನಾವು ಅಲ್ಪಸಂಖ್ಯಾತರಿರ್ಬೋದು ಮತ್ತು ಹಿಂದುಳಿದ ಎಲ್ಲರ ಜೊತೆನೂ ಯಾವ ರೀತಿ ನಾವು ಒಳ್ಳೆ ಸಂಬಂಧನ ಇಟ್ಕೊಳ್ತೇವೆ ಅವ್ರ ಪರವಾಗಿ ನಾವು ನಿಂತಿರ್ತೀವಿ. ಹೌದು ಸರ್, ಅದನ್ನ ನೋಡೋಣ ಸರ್. ನಾವು ಎಲ್ಲ ನಮ್ಮ ಅಲ್ಪಸಂಖ್ಯಾತರ ಜೊತೆ ಕೂತು ಚರ್ಚೆ ಮಾಡ್ತೀವಿ. ಅವ್ರನ್ನು ಕೂಡ ಮೊನ್ನೆ ರೇವಣ್ಣ ಸಾಹೇಬ್ ಅಂತ ತಾವು ಹೇಳಿದ್ ನೋಡಿದ್ರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನನ್ನ ಉಸಿರಿರೋವರೆಗೂ ನಾನು ಅಲ್ಪಸಂಖ್ಯಾತರ ನನ್ನ ಕೈ ಬಿಡಲ್ಲ ಅಂತ. ಅದೇ ರೀತಿ ನಾವು ಯಾವ ತರ ಅವ್ರ ಜೊತೆ ನಾವು ಕೆಲಸಗಳ ಕಾರ್ಯಗಳಾಗಬೇಕು ಅದೇ ರೀತಿ ನಾವು ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ. ಸರಿ, ಇಲ್ಲ ಅದನ್ನ ಹೇಳದ್ ಮರ್ತೆ. ಅಲ್ಪಸಂಖ್ಯಾತರು ಹಿಂದಿನ ದಿನ ಏನ್ ನಮ್ಮ ಕ್ಯಾಂಪಿಗೆ ಬಂದು ಏನು ಹಣ್ಣಿಂದು ವಿತರಣೆ ಫ್ರೂಟ್ಸ್ ಗಳನ್ನ ನಾವು ಹಣ್ಣನ್ನು ಕೊಟ್ಟಿದೀವಿ, ಸಂಪೂರ್ಣವಾಗಿ ಮುಸಲ್ಮಾನ್ ಬಾಂಧವರು ಅದನ್ನ ತಗೊಂಡ್ಬಂದು ಹಿಂದಿನ ದಿನ ಎಲ್ಲ ಕೊಟ್ರು. ಅದ್ ಏನಾಗಿತ್ತು, ಅಲ್ಪಸಂಖ್ಯಾತರು ಬಂದಿಲ್ಲ ಅಂತ ಏನಿಲ್ಲ, ಎಲ್ಲ ಇದ್ರು. ಎಲ್ಲ ತಾವು ನೋಡಿದ್ರಿ ನಮ್ಮ ಕೌನ್ಸಿಲರ್ಗಳಿಂದ. ಎಲ್ಲ ನಿನ್ನೆ ಏನಾಗಿದೆ, ಆಕ್ರಿ ಶಾಶುಂಬ ಅಂತ ಅವ್ರ ಕಡೆ ಬುಧವಾರ ಅಂತ ಅವ್ರದೊಂದು ಹಬ್ಬ, ವರ್ಷಕ್ಕೊಂದಿನ ಹಬ್ಬ ಆಕ್ರಿ ಶಾಶುಂಬ ಅಂತ. ಆ ಹಬ್ಬ ಇರೋದ್ರಿಂದ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಪ್ರಮಾಣದಲ್ಲಿ ಬರಕ್ಕಾಗಲಿಲ್ಲ. ಇಲ್ಲ ನಾನೇ ಸಿಟಿ ಬಸ್ ನ ನಮ್ಮ ಸ್ಕೂಲ್ ಬಸ್ ಗಳನ್ನ ಕಳಿಸ್ತೀನಿ ಅಂತ ಹೇಳಿದ್ದೆ. ಅದೇ ಪ್ರಶ್ನೆ ಬರ್ತಿದ್ದೆ ನಿಮ್ಗೆ. ಅದ್ ಬೇಡ ಬಿಡಿ ಈ ಸಂದರ್ಭದಲ್ಲಿ ಸರ್. ಆಯ್ತು, ಈಗ ಇದನ್ನ ಹೈಲೈಟ್ ಮಾಡಿ, ಅದನ್ನ ಬೇಕಾದ್ರೆ. ಈಗ ವರಿಷ್ಠರು ನಮ್ಮ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಮತ್ತು ರೇವಣ್ಣ ಅವರು ಎಲ್ಲ ಹಿರಿಯರು ನಮ್ಮ ಪಕ್ಷದ ಮುಖಂಡರೆಲ್ಲ ಸೇರಿ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲ ನಾವು ಶಾಸಕರು ಬದುವಾಗಿರ್ತೇವೆ. ತಾವು ಹೇಳಿರೋ ಪ್ರಶ್ನೆ ನನ್ನ ಒಪಿನಿಯನ್, ವರಿಷ್ಠರು ಏನ್ ತೀರ್ಮಾನ ಮಾಡಿದ್ರೆ ನಾವೆಲ್ಲ ಶಾಸಕರು ಬದ್ಧವಾಗಿರ್ತೀವಿ ಸರ್. ಸರ್ ಇಲ್ಲ, ಖಂಡಿತ ಇಲ್ಲ. ಆ ವರ್ಗ ಈ ವರ್ಗ ಅಂತಿಲ್ಲ. ಈ ಹಿಂದೆ ನಾವು ಕಾಂಗ್ರೆಸ್ ಅವ್ರ ಜೊತೆನೂ ಮೈತ್ರಿಲಿ ಸರ್ಕಾರ ಮಾಡಿದ್ವಿ, ಅದೇ ತರ ಬಿಜೆಪಿ ಅವ್ರ ಜೊತೆ ನಾವು ಸರ್ಕಾರನ ರಚನೆ ಮಾಡಿದ್ವಿ. ಯಾವತ್ತೂ ಕೂಡ ನಾವು ವೈಯಕ್ತಿಕವಾಗಿ ನಾವು ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ನಾವು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವ್ರ ಜೊತೆ ನಾವು ಯಾವ ತರ ನಡ್ಕೋತೀವಿ ಅನ್ನೋದ್ ಮೇಲೆ ಹೋಗುತ್ತೆ. ಹಾಗಾಗಿ ಆ ಪ್ರಶ್ನೆ ಇಲ್ಲ. ನಾವು ಯಾವುದೇ ಪಕ್ಷದ ಜೊತೆ ಹೋದ್ರು ಕೂಡ ನಾವು ಅಲ್ಪಸಂಖ್ಯಾತರಿರ್ಬೋದು ಮತ್ತು ಹಿಂದುಳಿದ ಎಲ್ಲರ ಜೊತೆನೂ ಯಾವ ರೀತಿ ನಾವು ಒಳ್ಳೆ ಸಂಬಂಧನ ಇಟ್ಕೊಳ್ತೇವೆ ಅವ್ರ ಪರವಾಗಿ ನಾವು ನಿಂತಿರ್ತೀವಿ. ಹೌದು ಸರ್, ಅದನ್ನ ನೋಡೋಣ ಸರ್. ನಾವು ಎಲ್ಲ ನಮ್ಮ ಅಲ್ಪಸಂಖ್ಯಾತರ ಜೊತೆ ಕೂತು ಚರ್ಚೆ ಮಾಡ್ತೀವಿ. ಅವ್ರನ್ನು ಕೂಡ ಮೊನ್ನೆ ರೇವಣ್ಣ ಸಾಹೇಬ್ ಅಂತ ತಾವು ಹೇಳಿದ್ ನೋಡಿದ್ರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನನ್ನ ಉಸಿರಿರೋವರೆಗೂ ನಾನು ಅಲ್ಪಸಂಖ್ಯಾತರ ನನ್ನ ಕೈ ಬಿಡಲ್ಲ ಅಂತ. ಅದೇ ರೀತಿ ನಾವು ಯಾವ ತರ ಅವ್ರ ಜೊತೆ ನಾವು ಕೆಲಸಗಳ ಕಾರ್ಯಗಳಾಗಬೇಕು ಅದೇ ರೀತಿ ನಾವು ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ. ಸರಿ, ಇಲ್ಲ ಅದನ್ನ ಹೇಳದ್ ಮರ್ತೆ. ಅಲ್ಪಸಂಖ್ಯಾತರು ಹಿಂದಿನ ದಿನ ಏನ್ ನಮ್ಮ ಕ್ಯಾಂಪಿಗೆ ಬಂದು ಏನ್ ಹಣ್ಣಿಂದು ವಿತರಣೆ ಫ್ರೂಟ್ಸ್ ಗಳನ್ನ ಹಣ್ಣನ್ನು ಕೊಟ್ಟಿದೀವಿ, ಸಂಪೂರ್ಣವಾಗಿ ಮುಸಲ್ಮಾನ್ ಬಾಂಧವರು ಅದನ್ನ ತಗೊಂಡ್ಬಂದು ಹಿಂದಿನ ದಿನ ಎಲ್ಲ ಕೊಟ್ರು. ಅದ್ ಏನಾಗಿತ್ತು, ಅಲ್ಪಸಂಖ್ಯಾತರು ಬಂದಿಲ್ಲ ಅಂತ ಏನಿಲ್ಲ, ಎಲ್ಲ ಇದ್ರು. ಎಲ್ಲ ತಾವು ನೋಡಿದ್ರಿ ನಮ್ಮ ಕೌನ್ಸಿಲರ್ಗಳಿಂದ. ಎಲ್ಲ
ನಿನ್ನೆ ಏನಾಗಿದೆ ಆಕ್ರಿ ಆಕ್ರಿ ಶಾಶುಂಭ ಅಂತ ಅವ್ರ ಕಡೆ ಬುಧವಾರ ಅಂತ ಅವ್ರದೊಂದು ಹಬ್ಬ, ವರ್ಷಕ್ಕೊಂದಿನ ಹಬ್ಬ ಆಕ್ರಿ ಶಾಶುಂಭ ಅಂತ. ಆ ಹಬ್ಬ ಇರೋದ್ರಿಂದ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಪ್ರಮಾಣದಲ್ಲಿ ಬರಕ್ ಆಗಲಿಲ್ಲ. ಇಲ್ಲ ನಾನೇ ಬಸ್ ಸಿಟಿ ಬಸ್ ನ ನಮ್ಮ ಸ್ಕೂಲ್ ಬಸ್ಗಳನ್ನ ಕಳಿಸ್ತೀನಿ ಅಂತ ಹೇಳಿದ್ದೆ.